ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಜೈ ಬೋಲೋ ಭಾರತೀಯ ಸೈನಿಕರಿಗೆ ಜೈ. ಬಂಧುಗಳೇ, ಈ ದಿನ 26 ಜುಲೈ 2024 ಕಾರ್ಗಿಲ್ ದಿನಾಚರಣೆಯ ಪ್ರಯುಕ್ತ ನಮ್ಮ ಕೋಲಾರ ಜಿಲ್ಲೆಯ ಮುಲ್ಬಾಲ್ ತಾಲೂಕಿನ ನಿವೃತ್ತಿ ಯೋಧರ ಒಂದು ಸಂಘದವ್ರನ್ನ ನಾವು ಕೇಶವಮೂರ್ತಿಯವ್ರನ್ನ ನಾವು ಸಂಪರ್ಕ ಮಾಡಿದಾಗ ಈ ಕಾರ್ಗಿಲ್ ದಿನಾಚರಣೆ ದಿನ ನಿಮ್ಮೆಲ್ಲರಿಗೂ ನಾವೊಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಅಂತೇಳಿ ನಾವು ನಮ್ಮ ಮುಲ್ಬಾಲ್ ತಾಲೂಕಿನ BJP ಪಾರ್ಟಿ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಇದೇ ಥರ ನಮ್ಮ ಮುಲ್ಬಾಲ್ ತಾಲೂಕಿನ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವಾಗ ತುಂಬ ಅರ್ಥಪೂರ್ಣವಾಗಿ ಒಂದಷ್ಟು ಹಿರಿಯರೆಲ್ಲನೂ ಈ ಒಂದು ಕಾರ್ಗಿಲ್ ದಿನಾಚರಣೆಯ ಈ ಒಂದು ಕಾರ್ಗಿಲ್ ಯುದ್ಧದ ಬಗ್ಗೆ ತುಂಬ ವಿವರವಾಗಿ ವಿವರಣೆ ಕೊಟ್ಟಿದ್ದಾರೆ. ಸೊ ನಮ್ಮ ದೇಶದ ಆರ್ಮಿಗಳು ಅಂತೇಳಿ ಅಂದಾಗ ನಾವು ಪ್ರತಿ ಸಲ ನಾವು ಒಂದು ಒಳ್ಳೆಯ ಒಂದು ಶಬ್ದ ಒಂದು ಒಳ್ಳೆಯ ಘೋಷಣೆ ಅಂತೇಳಿ ನಾವು ಅನ್ನೋದಾದ್ರೆ ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್ ಅನ್ನೋದು ನಮ್ಮ ದೇಶಕ್ಕೆ ಮುಖ್ಯವಾಗಿ ಸೈನಿಕರು ಹಾಗೂ ರೈತರು, ಇದು ಎಲ್ಲರಿಗೂ ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಸೊ ಹಾಗಾಗಿ ಈ ಒಂದು 25ನೇ ಕಾರ್ಗಿಲ್ ದಿನಾಚರಣೆಯನ್ನು ನಾವು ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಮುಲ್ಬಾಲ್ ತಾಲೂಕಿನ ನಿವೃತ್ತಿ ಯೋಧರಿಗೆ ಹಾಗೂ ನಮ್ಮ BJP ಪಾರ್ಟಿಯ ಎಲ್ಲ ಹಿರಿಯರಿಗೂ ಕಾರ್ಯಕರ್ತರಿಗೂ ಹಾಗೂ ನಮ್ಮ ಯೋಧರ ಧರ್ಮಪತ್ನಿಗಳಾಗಿರ್ಬೋದು, ನಮ್ಮ ಯೋಧರ ತಾಯಂದಿರಾಗಿರ್ಬೋದು, ಎಲ್ಲರೂ ಇಲ್ಲಿ ಎಲ್ಲರಿಗೂ ನಾನು ವೆಲ್ಕಮ್ ಕೋರ್ತಾ ಇದ್ದೀನಿ. ಎಲ್ಲರೂ ಬಂದಿದ್ದಾರೆ, ಎಲ್ಲರಿಗೂ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಒಂದು ಸ್ವಾಗತ ನಾನು ಬಯಸ್ತಾ ಇದ್ದೀನಿ. ಇದೇ ತರಹ ಈ ದಿನ ನಾವೆಲ್ಲನೂ ಸರ್ಕಾರಿ ಹುದ್ದೆಗಳಲ್ಲಿ ನಾವು ಮಾಡೋದಕ್ಕಾಗಲ್ಲ, ಅದರಲ್ಲೂ ವಿಶೇಷವಾಗಿ ನಮ್ಮ ಸೇನೆ ಅನ್ನೋದ್ರಲ್ಲಿ ನಾವು ಜಾಯ್ನ್ ಆಗೋದಕ್ಕೆ ಆಗೋದಿಲ್ಲ. ಈ ಒಂದು ಸನ್ಮಾನ ಮಾಡ್ತಿರೋದ್ರಿಂದ ನನಗೆ ಈ ಒಂದು ದಿನ ನಾನು ದೇಶ ಕಾಯ್ತಾ ಇದ್ದೀನೇನೋ ಅನ್ನೋಷ್ಟು ನನ್ಗೆ ಫೀಲ್ ಆಗ್ತಿದೆ. ಏಕೆಂತಂದ್ರೆ ಇವರೆಲ್ಲ ಒಟ್ಟಿಗೆ ಇದ್ರೆ ನಾನು ಕೂಡ ಇವತ್ತು ಒಂದು ಆರ್ಮಿಯಾಗಿ ಒಂದು ಸೋಲ್ಜರ್ ಆಗಿ ಇವತ್ತು ನಾನು ದೇಶ ಕಾಯ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ನನಗೆ ಬರ್ತಾ ಇದೆ. ಸೊ ಹಾಗಾಗಿ ನಾನು ಹುಟ್ಟಿದ್ದಕ್ಕೂ ಒಂದು ದೇಶದ ಯೋಧರಿಗೆ ಒಂದು ಸನ್ಮಾನ ಮಾಡಿರೋದಕ್ಕೆ ನನಗೆ ಸಾರ್ಥಕ ಆಗಿದೆ ಅಂತೇಳಿ ಈ ಒಂದು ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮುಳಬಾಗ ತಾಲೂಕು ಜಿಲ್ಲೆ ಮತ್ತು ರಾಜ್ಯ ನಾಯಕರಿಂದ ಏನ್ ಸಹಕಾರ ಬೇಕು, ಅವರಿಗೆ ಗೋಮಾಳ ಜಮೀನು, ಆಮೇಲೆ ಪುರಸಭೆಯಿಂದ ನಿವೇಶನ, ಗ್ರಾಮಾಂತರದಲ್ಲಿ ಅವ್ರಿಗೆ ನಿವೇಶನ, ಅವ್ರ ಎಲ್ಲ ಕೆಲಸಗಳನ್ನು ನಾವು ಜವಾಬ್ದಾರಿ ತಗೊಂಡು ಅವ್ರ ನಮ್ಮ ದೇಶದ ಸೈನಿಕರಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಅವರಿಗೆ ಎಲ್ಲ ಸಮಸ್ಯೆಗಳ ಇತ್ಯರ್ಥ ಮಾಡೋದಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಈ ಆಗಸ್ಟ್ 5ರಂದು ಅವರ ಏನು ಸಮಸ್ಯೆಗಳೆಲ್ಲ ತಗೊಂಡು ನಾವು ಜಿಲ್ಲಾಧಿಕಾರಿಗಳು, ತಾಲೂಕು ತಹಸೀಲ್ದಾರು ಮತ್ತೆ ಅವರಿಗೆ ಒಂದು ಟ್ರಸ್ಟ್ಗೆ ಸೈಟ್ಗೂ ಮುನ್ಸಿಪಾಲ್ಟಿಯಲ್ಲಿ ಸೈಟ್ ಕೊಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಕೊಡಲೇಬೇಕು. ಆ ಸೈನಿಕರು ಸುಮಾರು ಇನ್ನೂ ಬಹಳಷ್ಟು ಜನ ಇದ್ದಾರೆ ತಾಲೂಕಲ್ಲಿ, ಅವರೆಲ್ಲ ಒಗ್ಗೂಡಿಸಿ ಒಂದು ಕಡೆ ಸೇರಿಸಿ ಅವರ ಕೆಲಸವನ್ನು ಮಾಡೋದಕ್ಕೆ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸದಾ ಸಿದ್ಧವಿದ್ದೀವಿ. 5ನೇ ತಾರೀಖು ಸೇರ್ತೀವಿ. ಆಗಸ್ಟ್ 15 ಒಳಗಡೆ ಅವರೆಲ್ಲ ಸಮಸ್ಯೆಗಳನ್ನು ಸರ್ಕಾರಿ ಅಧಿಕಾರಿಗಳು ಇತ್ಯರ್ಥ ಮಾಡಿಕೊಡಬೇಕು, ಇಲ್ಲದ್ರೆ ನಾವು ಅದಕ್ಕೆ ಹೋರಾಟ ಮಾಡೋಕ್ಕೂ ಸಿದ್ಧರಿದ್ದೀವಿ ಅಂತ ಹೇಳ್ತಾ ನಮ್ಮ ಎಲ್ಲ ಸೈನಿಕ ಬಂಧುಗಳಿಗೆ ಉತ್ಪೂರ್ವಕವಾದ ವಂದನೆಗಳನ್ನ ಹೇಳ್ತಾ ನಮಗೂ ಖುಷಿ ಆಯಿತು, ನಮ್ಮ ಎಲ್ಲ ಕಾರ್ಯಕರ್ತರು ಖುಷಿ ಆಯಿತು. ಸತೀಶ್ ಹೇಳ್ದಂಗೆ ನಾವು ಯುದ್ಧ ಭೂಮಿಯಲ್ಲಿ ಇದ್ದೇವಂಗೆ ಅಂತ ನಮಗೆ ಭಾಸ ಆಗಿದೆ. ತಮ್ಮ ಜೊತೆಯಲ್ಲಿ ನಾವು ಯಾವಾಗಲೂ ಕನೆಕ್ಟಿವಿಟಿಗೆ ಇಟ್ಕೊಂಡು ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಗಳಿಗೆ ಎಲ್ಲರಿಗೂ ವಂದನೆ ಹೇಳ್ತಾ ಸಭೆಯನ್ನು ಮುಗಿಸ್ತಾ ಇದ್ದೀವಿ.